ಒಂದು ಡೈರಿ ಕೊಡ್ಬೇಕು, ಕ್ಯಾಲೆಂಡರ್ ಕೊಡ್ತಾ ಓಣಿ. ಆಂಜನೇಯ ಸಸಿಟ್ಲು ಮೊದಲ ಹಂತದಲ್ಲಿ ಟಾಸ್ ಜಯಿಸಿ ಕ್ಷೇತ್ರ ರಕ್ಷಣೆಯನ್ನು ಆಯ್ಕೆ ಮಾಡಿಕೊಳ್ತಾ ಇದೆ. ವಿಜಯ ಯುವ ಸಂಗಮ ಪರವಾಗಿ ಆರಂಭಿಕ ಧ್ವನಿಯರಾಗಿ ಇದರ ಮಧ್ಯೆ ಚಂದಕ್ಷರ ಕಾಲ ಆರಂಭಿಕ ಎಸೆತಕ್ಕೆ ಒಂಟಿ ಓಟ ದ್ವಿತೀಯ ಓಟಕ್ಕೂ ಕೂಡ ಅವಕಾಶ ಲಭಿಸಿದೆ. ಈ ನಿಟ್ಟಿನಲ್ಲಿ ವಿಜಯ ಯುವ ಸಂಗಮ ತಂಡ ಆರಂಭಿಕ ಎಸ್ನಲ್ಲಿ ಖಾತೆ ಆರಂಭಿಸಿಕೊಳ್ತಾ ಇದೆ. ಪ್ರಿಯಾ ಎದುರಿಸಿಕೊಂಡದ ಆರಂಭಿಕ ಎಸ್ನಲ್ಲಿ ಎರಡು ಓಟಗಳನ್ನು ಸಂಪಾದಿಸಿದ್ರು. ಪದ್ಮಶ್ರೀ ಮತ್ತೆ ಹೊಸಗಾರಿಕೆ ವಿಭಾಗದಲ್ಲಿ ಇತರ ಮಧ್ಯೆ ಸಾಕಷ್ಟು ಹೊರ ತಿರುವು ಕಂಡುಕೊಂಡಂತ ಚೆಂಡು ತೀರ್ಪುಗಾರಿಕೆ ಬಿಡಿದ ವೈಟ್ ಬಾಲ್ ತೀರ್ಪು ರವಾನೆ ಆಗ್ತಾ ಇದೆ. ಈ ನಿಟ್ಟಿನಲ್ಲಿ ಎಕ್ಸ್ಟ್ರಾಸ್ಗಳ ಖಾತೆ ಕೂಡ ಈ ಒಂದು ಹಂತದಲ್ಲಿ ಚಾಲ್ತಿ ಪಡ್ಕೊಳ್ತಾ ಇದೆ. ಇದರ ಮೊತ್ತ ಕೂಡ ಒಂದು ಅಂಕ ಹೆಚ್ಚಳದೊಂದಿಗೆ ಮೂರು ಓಟಗಳು. ಮತ್ತೆ ಪದ್ಮಶ್ರೀ ದ್ವಿತೀಯ ಬಾರಿಗೆ ಶಾರ್ಟ್ ಆಗಿ ಬಂದಂತ ಚೆಂಡು ಸುಂದರ ಓಟ. ಒನ್ ಬಾಲ್ಸ್ ಟೂ ಬಾಲ್ಸ್ ಬೌಂಡರಿ ಪ್ರಿಯಾದಾನ ಮುಖಾಂತರವಾಗಿ ಆರಂಭಿಕ ಹಂತದಲ್ಲೇ ಪವರ್ ಪ್ಲೇ ಹಂತದಲ್ಲೇ ಓಟಗಳು ಬರ್ತಾ ಇದೆ. ವಿಜಯ ಯುವ ಸಂಗಮ ಆರಂಭಿಕ ಹಂತದಲ್ಲೇ ಮೊದಲ ಎರಡು ಎಸೆಗಳಲ್ಲಿ ಏಳು ಓಟಗಳನ್ನು ಸಂಪಾದಿಸಿಕೊಳ್ತಾ ಇದೆ. 7-4 without loss. ಮತ್ತೆ ಪದ್ಮಶ್ರೀ ಮತ್ತೆ ಚೆಂಡು ಕ್ಷಣ ಕಾಲ ಗಾಳಿಯಲ್ಲಿ ಬೀಸುವ ಯತ್ನ. ಮತ್ತೆ ಒನ್ ಬೌನ್ಸ್ ಬೌಂಡರಿ ಬ್ಯಾಕ್ ಟು ಬ್ಯಾಕ್ ಬೌಂಡರ್ಸ್ ಗಳು ಈ ಒಂದು ಆಟದಲ್ಲಿ ಪ್ರಿಯಾ ದಾನ ಮುಖಾಂತರವಾಗಿ ದಾಖಲಾತಿಗೊಳ್ತಾ ಇದೆ. ತಂಡದ ಮೊತ್ತ ಕೂಡ 11 ಓಟಗಳು. ಏಸುಗಾರಿಕೆ ವಿಭಾಗದಲ್ಲಿ ಪದ್ಮಶ್ರೀ ಕೊಂಚ ಮರಿಗೆ ದುಬಾರಿ ಆಗ್ತಾ ಇದ್ದಾರೆ. ಓಟಗಳಿಗೆ ಅವಕಾಶ ನೀಡ್ತಾ ಇದ್ದಾರೆ. ಮತ್ತೆ ಬ್ಲಾಕ್ ಹೋಲರ್ ಬಿದ್ದಂತ ಚೆಂಡು ನೆಟ್ಟ ನೇರ ಹೊಡೆತ ಒಂಟಿ ಓಟಕ್ಕೆ ಅವಕಾಶ ಲಭಿಸಿದೆ. ಒಂಟಿಯ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 12 ಓಟಗಳು. ಮೊದಲ ನಾಲ್ಕು ಎಸೆಗಳಲ್ಲಿ ಸತತ ಎರಡು ಬೌಂಡ್ಗಳ ಮುಖಾಂತರವಾಗಿ ವಿಜಯ ಯುವ ಸಂಗಮ 12 ಓಟಗಳನ್ನು ಕೂಡ ದಾಖಲಿಸಿಕೊಳ್ತಾ ಇದೆ. ಮತ್ತೆ 5ನೇ ಬಾರಿಗೆ ಮತ್ತೆ ಶಾರ್ಟ್ ಆಗಿ ಬಂದಂತ ಚೆಂಡು ಸ್ಟಪ್ ಔಟ್ ಮಾಡಿ ಬೀಸುವ ಯತ್ನ. ಯಶಸ್ಸು ಕಂಡುಕೊಂಡ್ರು ಕೂಡ ಒಂಟಿ ಓಟಕ್ಕೆ ಅವಕಾಶ. ಒಂಟಿಯ ಮುಖಾಂತರವಾಗಿ ತನ್ನ ಮೊತ್ತ 13 ಓಟಗಳು. ಕಿಣಿಗೋಳಿ ಫ್ರೆಂಡ್ಸ್ ಕ್ರಿಕೆಟರ್ಸ್ ಇವರ ಆಶ್ರಯದಲ್ಲೇ ನಾಲ್ಕನೇ ವೃತ್ತಿಯ ಪಂದ್ಯಾಕೂಟ ಕಿಣಿಗೋಳಿ ಪ್ರೀಮಿಯರ್ ಲೀಗ್ ಅತ್ಯಂತ ವ್ಯವಸ್ಥಿತವಾಗಿ ಮತ್ತೆ ಮುಂದುವರಿಕೆಯನ್ನು ಪಡ್ಕೊಳ್ತಾ ಇದೆ. ಮತ್ತೆ ಬೀಸುವ ಯತ್ನ ಶೋರಾಗಿ ಬಂದಂತ ಚೆಂಡು ಈ ತನ್ಮಧ್ಯೆ ಲಾಂಗ್ ಆಫ್ ಮೇಲ್ಭಾಗದಲ್ಲಿ ಬೌಂಡರಿ ಆರಂಭಿಕ ಓವರ್ನ ತೃತೀಯ ಬೌಂಡರಿ. ಈ ಒಂದು ಹಂತದಲ್ಲಿ ಪ್ರಿಯಾ ದಾನ ಮುಖಾಂತರವಾಗಿ ದಾಖಲಾತಿಗೊಳ್ತಾ ಇದೆ. ತನ್ನ ಮೊತ್ತ ಕೂಡ 17 ಓಟಗಳು. 17 for without loss ಆಫ್ಟರ್ ದಿ ಕಂಪ್ಲೀಷನ್ ಆಫ್ ಫಸ್ಟ್ ಇಂಪಾರ್ಟೆಂಟ್ ಪವರ್ ಪ್ಲೇ ಹಂತದ ಕ್ಷೇತ್ರ ಜಮಾವಣೆಯ ಲಾಭವನ್ನು ಪಡ್ಕೊಳ್ತಾ ಇದ್ದಾರೆ ವಿಜಯ ಯುವ ಸಂಗಮದ ಆರಂಭಿಕ ದ್ವಯರು. ಮತ್ತೆ ಎಸ್ತಗಾರಿಕೆ ವಿಭಾಗದಲ್ಲಿ ಐಶ್ವರ್ಯ ಎಸ್ತಗಾರಿಕೆ ಜವಾಬ್ದಾರಿಯನ್ನು ವಹಿಸಿಕೊಳ್ತಾ ಇದ್ದಾರೆ. ದಯವಿಟ್ಟು ಗಮನಿಸಿಕೊಳ್ಬೇಕು ಅಲ್ಲಿ, ದಯವಿಟ್ಟು ಹೊರಗಿನಿಂದ ಯಾರು ಕೂಡ ಮಾತನಾಡ ಹೋಗಿಲ್ಲ. ಇಲ್ಲಿ ಇಲ್ಲದಿರ ಅಲ್ಲಿ ತೀರ್ಪುಗಾರರು ಅವರ ನಿರ್ಣಯವನ್ನು ಕೈಗೊಳ್ತಾರೆ. ಡೆಡ್ ಬಾಲ್ ಅನ್ನು ಸೂಚಿಸುವ ಸಾಧ್ಯತೆ. ದಯವಿಟ್ಟು ಅಲ್ಲಿ ಅನಗತ್ಯ ಗೊಂದಲವನ್ನು ನಿರ್ಮಾಣ ಮಾಡಬೇಡಿ. ಬತಾಯ್ ಐಶ್ವರ್ಯ ತನ್ನ ಕಂತಿನ ಮೊದಲ ಓವರ್ ಇನ್ನಿಂಗ್ಸಿನ ದ್ವಿತೀಯ ಓವರ್ ನ್ಯಾಯಸ್ಥಗಾರಿಕೆಗಾಗಿ ಆರಂಭಿಕ ಓವರ್ನಲ್ಲಿ 17 ಓಟಗಳು ಬಂದಿತ್ತು. ಇನ್ನು ಕೂಡ 4 ಓವರ್ಗಳಾದಷ್ಟು ಓಟಗಳು ಬರ್ದ ಕಾದು ನೋಡಬೇಕಾಗ್ತಾ ಇದೆ.
ಮತ್ತೆ ಜಾಣ್ಮೆ ಹೊಡೆತ ಒಂಟಿ ಓಟದ ಅವಕಾಶ ಕೂಡ ಲಭಿಸ್ತಾ ಇದೆ. ಲೆಕ್ಕಾಚಾರದ ಆಟ ವಿಜಯ ಯುವ ಸಂಗಮದ ಬ್ಯಾಟರ್ಸ್ಗಳು ಮಾಡ್ತಾ ಇದ್ದಾರೆ. ತನ್ನ ಮೊತ್ತ ಕೂಡ 18 ಓಟಗಳು. ಮತ್ತೆ ಐಶ್ವರ್ಯ ಪೂರ್ಣ ತಲುಪಿದಂತ ಚೆಂಡು ಗಟಿ ಪರಿವರ್ತನೆ ಎಸೆತ ಚೆಂಡಿನ ವೇಗವನ್ನು ಅರಿಯಲು ಕೊಂಚ ಮಟ್ಟಿಗೆ ವೈಫಲ್ಯತೆ ಕಂಡುಕೊಳ್ತಾ ಇದ್ದಾರೆ ಇವನು ಅಂತ ಹೇಳಿ ಪ್ರಿಯಾ. ಡಾಟ್ ಬಾಲ್ ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ ಜಮಾವಣೆ ಆಗ್ತಾ ಇದೆ. ಆರಂಭಿಕ ಸೆಷನ್ ಅಲ್ಲಿ ಮೊದಲ 30 ಎಸೆಗಳ ಮುಂದೆ ಅದೆಷ್ಟು ಓಟಗಳು ಬರ್ತದೆ ಕಾದ್ ನೋಡ್ಬೇಕಾಗ್ತಾ ಇದೆ. 40 ಮೊತ್ತ ಘನತೆ ಮೊತ್ತ, 50+ ಗೌರವಾನ್ವಿತ ಮೊತ್ತ, 60+ ಫಂತಾವನೆ ಮೊತ್ತ, ಅದೆಷ್ಟು ಓಟಗಳು ಆರಂಭಿಕ ಸೆಷನ್ ಅಲ್ಲಿ ದಾಖಲಾತಿಗೊಳ್ತಂತ ಕಾದ್ ನೋಡ್ಬೇಕಾಗ್ತಾ ಇದೆ. ಪದ್ಮಶ್ರೇಷ್ಠ ಆರಂಭಿಕ ಓವರ್ನಲ್ಲಿ 17 ಓಟಗಳಿಗೆ ಅವಕಾಶ ಲಭಿಸಿತ್ತು. ಐಶ್ವರ್ಯ ಎಸೆದಂತ ದ್ವಿತೀಯ ಓವರ್ನ ಆರಂಭಿಕ 3 ಎಸೆಗಳ ಮುಂದೆ ಕೇವಲ 1 ಓಟ ಮಾತ್ರ ದಾಖಲಾತಿಗೊಳ್ತಾ ಇದೆ. ಈ ನಿಟ್ಟಿನಲ್ಲಿ ವಿಜಯ ಯುವ ಸಂಗಮ 18 ಓಟಗಳನ್ನು ದಾಖಲಿಸಿಕೊಳ್ತದೆ. ಮತ್ತೆ ಪೂರ್ಣಾದರ ಚೆಂಡು ಸಿಡಿಲ ಬರಲಾಗುತ್ತೆ ಶರ್ಕ ಪ್ರಿಯದ ಮುಖಾಂತರವಾಗಿ ಶರ್ಕ ದಾಖಲಾತಿಗೊಳ್ತಾ ಇದೆ. ತಂಡದ ಮೊತ್ತ ಕೂಡ 24 ಒದ್ದಿಗೊಳ್ತಾ ಇದೆ. ಆರಂಭಿಕ ಹಂತದಲ್ಲೇ ಸಿಡಿಲ ಬರೆದ ಓಡತಗಳನ್ನು ದಾಖಲಿಸಿಕೊಳ್ತಾ ಇದ್ದಾರೆ ಇವೊಂದು ಅಂತೇಳಿ ಪ್ರಿಯ. 8 ಎಸೆಗಳ ಮುಂದೆ ವೈಯಕ್ತಿಕ 21 ಗಳಿಕೆಯೊಂದಿಗೆ ದಾಡುಗಾರಿಕೆಯನ್ನು ಮತ್ತೆ ಮುಂದುವರಿಸಿಕೊಳ್ತಾ ಇದ್ದಾರೆ. ಮತ್ತೆ ಐಶ್ವರ್ಯ ಶಾಲಾಗಿ ಬಂದಂತ ಚೆಂಡು ಮತ್ತೆ ಬೀಸುವ ಯತ್ನ, ಯಶಸ್ಸು ಕಂಡುಕೊಂಡ್ರು. ಸೀಮಗೆರೆ ಅಂಚಿನಲ್ಲಿ ಕ್ಷೇತ್ರಕ್ಷೇತ್ರ ಚೆಂಡನ್ನು ಅಡ್ಡಾಯಿಸಿದ್ರು. ಒಂಟು ಓಟದ ಅವಕಾಶದೊಂದಿಗೆ ತನ್ನದ ಮೊತ್ತ ಕೂಡ ಕಾಲು ಶತಕವನ್ನು ಪೂರೈಸಿಕೊಳ್ತಾ ಇದೆ. ಬಿಟ್ಟು ಅವ್ರನ್ನ ಅಂತಿಮ ಒಂದು ಎಸ ಬಾಕೊಳ್ಕೊಳ್ತಾ ಇದೆ ಐಶ್ವರ್ಯ ಅಂತಿಮ ಎಸಕ್ಕಾಗಿ. ಈ ತನ್ಮದೆ ಅವ್ರ ಸದ್ಯ ವೈಡ್ ಬಾಲ್ ತೀರ್ಪು, ಎಕ್ಸ್ಟ್ರಾಸ್ಗಳ ಖಾತೆ ರದ್ದುಗೊಳ್ತಾ ಇದೆ. ಉಡುಗೊರೆ ರೂಪದ ಓಟಗಳು ಲಭಿಸ್ತಾ ಇದೆ. ಒಂದನೆಯಲೆ ತನ್ನದ ಮೊತ್ತ ಕೂಡ 26 ಓಟಗಳು, 26 ಫಾರ್ ವಿದೌಟ್ ಲಾಸ್. ಮತ್ತೆ ಐಶ್ವರ್ಯ ಅಂತಿಮ ಎಸಕ್ಕಾಗಿ ಮತ್ತೆ ಬೀಸುವ ಯತ್ನ. ದಾಡೋಗಿ ಜನಕ್ಕೆ ಯಾವುದೇ ಸಂಬಂಧ ಏರ್ಪಡ್ತಾರೆ. ಡಾಟ್ ಬಾಲ್ ಮುಖಾಂತರವಾಗಿ ಆರಂಭಿಕ ಸೆಷನ್ ನ ದ್ವಿತೀಯ ಓವರ್ ಮುಕ್ತಾಯಗೊಳ್ತಾ ಇದೆ. ಆಫ್ಟರ್ ದಿ ಕಂಪ್ಲೀಷನ್ ಆಫ್ 2 ಇಂಪಾರ್ಟೆಂಟ್ ಓವರ್ಸ್ ವಿಜಯ ಯುವ ಸಂಗಮ 26 ಫಾರ್ ವಿದೌಟ್ ಲಾಸ್. ಸರಾಸರಿ ರನ್ ಧಾರಣೆ 13 ಮತ್ತೆ ಮುಂದುವರಿಕೆ ಕಂಡುಕೊಳ್ತಾ ಇದೆ. ಆರಂಭಿಕ ಓವರ್ ನಲ್ಲಿ 7 ಓಟಗಳು, ದ್ವಿತೀಯ ಓವರ್ ನಲ್ಲಿ 9 ಓಟಗಳು, ಇನ್ನು ಕೂಡ 18 ಎಸೆಗಳ ಮುಂದೆ ಅದೆಷ್ಟು ಓಟಗಳು ಬರ್ತವೆ ಕಾದ್ ನೋಡ್ಬೇಕಾಗ್ತಾ ಇದೆ. ಮತ್ತೆ ಪ್ರಿಯ ಸ್ಟ್ರೈಕ್ ಅನ್ನು ಪಡ್ಕೊಳ್ತಾ ಇದ್ದಾರೆ. ಮತ್ತೆ ಎಸೆಗಾರಿಕೆ ಭಾಗದಲ್ಲಿ ಸಿಂಧು ಎಸೆಗಾರಿಕೆ ಜವಾಬ್ದಾರಿ ವಹಿಸಿಕೊಳ್ತಾ ಇದ್ದಾರೆ. ಶಾರ್ಟ್ ಆಗಿ ಬಂದಂತ ಚೆಂಡು ಬೀಸುವ ಯತ್ನ, ನಿರೀಕ್ಷಿತ ಓಡತಗಳು ಬರ್ತಾ ಇಲ್ಲ. ಡಾಟ್ ಬಾಲ್ ಮಾತ್ರ ಅಂಕಿಅಂಶ ಪಟ್ಟಿಯಲ್ಲಿ ಜಮಾವಣೆಗೊಳ್ತಾ ಇದೆ. ಸಿಂಧು ಶ್ರೀ ಮತ್ತೆ ದ್ವಿತೀಯ ಬಾರಿಗೆ ಈತನ ಮಧ್ಯೆ ಟಾಪಜ್ ಆಗ್ತಾ ಇದೆ. ಚೆಂಡು ಕ್ಷಣ ಕಾಲ ಗಾಳಿಯಲ್ಲಿ ಬುದ್ಧಿ ಕೈ ಸೇರ್ತಾ ಇದೆ. ಡೇಂಜರಸ್ ಬ್ಯಾಟರ್ ಪ್ರಿಯ, ಇನ್ನಿಂಗ್ಸ್ ಮುಕ್ತಾಯಗೊಳ್ತಾ ಇದೆ. ವೈಯಕ್ತಿಕ ಗಳಿಕೆ 21 ಸುಂದರತೆಯ ದಾಳಿಗೆ ತನ್ನ ಪ್ರದರ್ಶನದೊಂದಿಗೆ ಪಂದ್ಯ ವೀಕ್ಷಣೆ ಆಯ್ತ. ಆರಂಭಿಕ ಬ್ರೇಕ್ ಥ್ರೂ ಕೂಡ ಈ ಒಂದು ಹಂತದಲ್ಲಿ ಆಂಜನೇಯ ಶಶಿ ಇತ್ತು ತಂಡಕ್ಕೆಲ್ಲ ಬೇಸ್ತಾ ಇದೆ. 26 ಒಂದು ಮತ್ತೆ ಒಂದನೇ ಕ್ರಮಾಂಕದ ದಾಂಡುಗಾರ್ತಿಯಾಗಿ ಎಸಲ್ ಅಂಕಣ ಪ್ರವೇಶ ಕಂಡುಕೊಳ್ತಾ ಇದ್ದಾರೆ. ಮತ್ತೆ ಸಿಂಧುಶ್ರೀ ಯಶಸ್ಸು ಪಡ್ಕೊಂಡಂತೆ ಎಸ್ತಗಾರ್ತಿ. ಈ ತನ್ಮದೆ ಸುಂದರತೆ ಒಡೆತ ಕಟ್ ಮಾಡುವ ಯಶಸ್ಸನ್ನು ಕಂಡುಕೊಂಡ್ರು. ಒಂಟಿ ಓಟ ದ್ವಿತೀಯ ಓಟಕ್ಕೆ ಕೂಡ ಅವಕಾಶ ಲಭಿಸ್ತದೆ. 2 ಓಟಗಳ ಹೆಚ್ಚುವರಿಕೆ, 2 ಓಟಗಳ ಹೆಚ್ಚುವರಿಕೆ ಇವನಿಗೆ ತನ್ನದ ಮೊತ್ತ ಕೂಡ 28 ಓಟಗಳು. ಮತ್ತೆ ಸಿಂಧುಶ್ರೀ ಪ್ರತಿಯೋದ ಚತುರ್ಥ ಎಸ್ತಕ್ಕಾಗಿ
ಪೂರ್ಣದಲ್ಲಿ ಬಿದ್ದಂತಹ ಚೆಂಡು ಈ ತರ್ಮದ ಬೀಸಿ ಹೋದ್ಮೇಲೆ ಯಶಸ್ಸನ್ನು ಕಂಡುಕೊಂಡ್ರು. ಒಂಟಿ ಒಂಟದ ಅವಕಾಶ ಲಭಿಸ್ತಾ ಇದೆ. ಒಂಟಿ ಒಂಟಿಗಳ ಮುಖಾಂತರವಾಗಿ ಇನ್ನಿಂಗ್ಸ್ ವೃದ್ಧಿಗೊಳ್ತಾ ಇದೆ. ಈ ಒಂದು ಹಂತದಲ್ಲಿ ಲೆಕ್ಕಾಚಾರದ ಆಟ ಮತ್ತೆ ಮುಂದುವರಿಕೆ ಕಂಡುಕೊಳ್ತಾ ಇದೆ. ಆರಂಭಿಕ ಹಂತದಲ್ಲಿ ಸಿಡಿಲ ಬರೆದ ಆರ್ಭಾಟ ಪ್ರಿಯಾ ಮುಖಾಂತರವಾಗಿ ದಾಖಲಾತಿಗೊಂಡಿತ್ತು. ಆ ಬಳಿಕ ಲೆಕ್ಕಾಚಾರದ ಆಟ ಮುಂದುವರಿಕೆ ಕಂಡುಕೊಳ್ತಾ ಇದೆ. ಮತ್ತೆ ಶಾರ್ಟಾಗಿ ಬಂದಂತ ಚೆಂಡು ಈ ತನ್ ಮಧ್ಯೆ ಸುಲಭ ಸಾಧ್ಯತೆ ಬುತ್ತಿ ಕೈ ಚೆಲ್ತಾ ಇದ್ದಾರ. ಗೂಡು ರಕ್ಷಕ ಕೊಂಚ ಮಟ್ಟಿಗೆ ಎಡವಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ. ಈ ಒಂದು ಹಂತದಲ್ಲೇ ಮತ್ತೆ ಡಾಟ್ ಬಾಲ್ ಅಂಕಾಂಶ ಪಟೇಲ್ ಜಮಾವಣೆ ಆಗ್ತಾ ಇದೆ. ಮೊದಲ ಎರಡು ಓವರ್ಗಳಿಗೆ ಹೋಲಿಸಿದ್ರೆ ಪ್ರತಿ ಓವರ್ನಲ್ಲಿ ಕೇವಲ ಮೂರು ಓಟಗಳಿಗೆ ಮಾತ್ರ ಅವಕಾಶ ಲಭಿಸ್ತಾ ಇದೆ. ತನ್ನದ ಮೊತ್ತ ಕೂಡ 29 ಓಟಗಳು. ಮತ್ತೆ ನೆಟ್ಟ ನೇರ ಓಡತ ಬೌಲರ್ಸ್ ಬೌಂಡರ್ ಒನ್ ಬೌಲರ್ಸ್ ಬೌಂಡರ್ ವೈಷ್ಣವಿದ ಮುಖಾಂತರವಾಗಿ ಬೌಂಡರಿ ದಾಖಲಾತಿಗೊಳ್ತಾ ಇದೆ. ಈ ಒಂದು ಹಂತದಲ್ಲಿ 4 ಓಟಗಳ ಹೆಚ್ಚುವರಿಕೆಯೊಂದಿಗೆ 3 ಓವರ್ಗಳ ಮುಕ್ತಾಯಕ್ಕೆ ವಿಜಯ ಯುವ ಸಂಗಮ ತಂಡದ ಗಳಿಕೆ ಕೂಡ 33 ಓಟಗಳು. 33 ಫಾರ್ ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. ಈಗಾಗಲೇ ಸಭೆಯಲ್ಲಿ ಈ ಹಿಂದಿನ ನಮ್ಮ ಕೆಎಂಸಿ ಆಡಳಿತ ಸಭೆಯಲ್ಲಿ ತಿಳಿಸಿದ ಹಾಗೆ ಹೊರಗಿನಿಂದ ಯಾರು ಮಾತನಾಡಲು ಹೋಗಿಲ್ಲ. ಆಟಗಾರರು ಗಮನಿಸಿಕೊಳ್ಳಿ, ಶಿಸ್ತನ್ನ ಪ್ರಾಮುಖ್ಯತೆಯನ್ನಾಗಿಸಿಕೊಂಡು ಈ ಒಂದು ಪಂದ್ಯ ಕೂಡ ಆಯೋಜನೆಯನ್ನು ಮಾಡಿಕೊಳ್ತಾ ಇದ್ದಾವೆ. ದಯವಿಟ್ಟು ಹುಡುಗಿಯರು, ಆಟಗಾರ್ತಿಯರು, ಬಾಹ್ಯ ಬೆಂಬಲಿಗರು ದಯವಿಟ್ಟು ಅಲ್ಲಿ ಅನಗತ್ಯ ಗೊಂದಲವನ್ನು ನಿರ್ಮಾಣ ಮಾಡಬೇಡಿ. ನಾಲ್ಕನೇ ಓವರ್ನ ವ್ಯವಸ್ಥೆಗಾರಿಕೆಗಾಗಿ ಮತ್ತೆ ಐಶ್ವರ್ಯ. ಇತರ ಮಧ್ಯೆ ಕಲಾತ್ಮಕ ಶೈಲಿ ಹೊಡೆತ ಎಸ್ ಎಲ್ ದಾಂಡ ಮುಖಾಂತರವಾಗಿ ದಾಖಲಾತಿಗೊಳ್ತಾ ಇದೆ. ಒಂಟಿ ಓಟದ ಹೆಚ್ಚುವರಿಕೆ ಈ ನಿಟ್ಟಿನಲ್ಲಿ ತಂಡದ ಮೊತ್ತ ಕೂಡ 34 ಓಟಗಳು. ಎರಡು ತಂಡಗಳ ನಡುವೆ ಜಿದ್ದ ಜಿದ್ದಿನ ಕಾಳಗ ಮತ್ತೆ ಮುಂದುವರಿಕೆ ಕಂಡುಕೊಳ್ತಾ ಇದೆ. ಮತ್ತೆ ಬೀಸುವ ಯತ್ನ. ಡಾಡು ಹಾಗೂ ಚೆಡಿಗೆ ಯಾವುದೇ ಸಂಬಂಧ ಏರ್ಪಡ್ತಾ ಇಲ್ಲ. ಮತ್ತೆ ಡಾಡ್ ಬಾಲ್ ಜಾಡ್ಮೆ ವ್ಯವಸ್ಥೆಗಾರಿಕೆ. ದಾಂಡಿಗರ ಚಲನ ವಲನಗಳನ್ನು ಗಮನಿಸಿಕೊಂಡು ವ್ಯವಸ್ಥೆಗಾರಿಕೆ ನಡೆಸ್ತಾ ಇದ್ದಾರೆ. ಈ ಒಂದು ಹಂತದಲ್ಲಿ ಐಶ್ವರ್ಯ ತಾನೆಸೆದ ತರ್ಕಾಂತಿನ ಮೊದಲ ಓವರ್ನಲ್ಲಿ 9 ಓಟಗಳಿಗೆ ಅವಕಾಶ ನೀಡಿದ್ರು. ದ್ವಿತೀಯ ಓವರ್ನ ಎಸ್ತಗಾರಕ್ಕೆ ಚಾಲ್ತಿಯಲ್ಲಿ ಇದೆ. ಮತ್ತೆ ಪೂರ್ಣದಲ್ಲಿ ಬಿದ್ದಂತ ಚೆಂಡು ನೆಟ್ಟ ನೇರ ಓಡತ. ಒಂಟಿ ಓಟದ ಅವಕಾಶ. ತನ್ನದ ಮೊತ್ತ ಕೂಡ 35 ಓಟಗಳು. ಮತ್ತೆ 4 ಬಾರಿಗೆ ಪೂರ್ಣದಲ್ಲಿ ಬಿದ್ದಂತ ಚೆಂಡು ದಾಡು ಬಿಟ್ಟು ಬ್ಯಾಲ್ ಮೇಲೆ ಬಡ್ಕೊಳ್ತಾ ಇದ. ಮತ್ತೆ ಡಾಟ್ ಬಾಲ್ ನಿರೀಕ್ಷಿತ ಓಡತಗಳು ಎಸ್ ಎಲ್ ದಾನ ಮುಖಾಂತರವಾಗಿ ದಾಖಲಾತಿಗೊಳ್ತಾ ಇಲ್ಲ. ಈ ಒಂದು ಹಂತದಲ್ಲಿ ಐಶ್ವರ್ಯ ಆರಂಭಿಕ 4 ಕೆಲಸಗಳ ಮುಂದೆ ಕೇವಲ 2 ಓಟಗಳಿಗೆ ಅವಕಾಶ ನೀಡ್ತಾ ಇದ್ದಾರೆ. ಮತ್ತೆ 5 ಬಾರಿಗೆ ಐಶ್ವರ್ಯ ಟು ಎಸ್ ಎಲ್. ಮತ್ತೆ ಪೂರ್ಣದಲ್ಲಿ ಬಿದ್ದಂತ ಚೆಂಡು ಈ ತರ ಮಧ್ಯೆ ಕಲಾತ್ಮಕ ಶೈಲಿ ಓಡತ. ಸೂಪರ್ ಕಾರ್ ಭಾಗದಲ್ಲಿ ಬೌಂಡರಿ ಏಜಲ್ ದಾಂಡ ಮುಖಾಂತರವಾಗಿ ಕೂಡ ಈ ಒಂದು ಹಂತದಲ್ಲಿ ಬೌಂಡರಿ ದಾಖಲಾತಿಗೊಳ್ತಾ ಇದೆ. 4 ಓಟಗಳ ಹೆಚ್ಚುವರಿಕೆ ಒಂದಿಗೆ ತಂಡದ ಮೊತ್ತ ಕೂಡ 39 ಓಟಗಳು. ಚತುರ್ಥ ಓವರ್ನ ಅಂತಿಮ ಒಂದೇ ಸಭೆ ಕೊಳ್ಕೊಳ್ತಾ ಇದೆ. ಮತ್ತೆ ಜಾಣ್ಮೆ ಆಟ. 30 ಓಡು ಯತ್ನ. 8 ಓಟದ ಪೂರೈಕೆ ಆಗ್ತಾ ಇದೆ. ದ್ವಿತೀಯ ಓಟಕ್ಕೆ ಮನ ಮಾಡಿದ್ರು. ಈ ಒಂದು ಹಂತದಲ್ಲಿ ಸುಲಭ ಸಾಧ್ಯವೇ. ರನೌಟ್ ಕೈ ಚೆಲ್ತಾ ಇದ್ದಾರೆ. ಒಂಟಿ ಓಟದ ಹೆಚ್ಚುವರಿಕೆ ಅಂಕಿಅಂಶ ಪಟ್ಟಿಯಲ್ಲಿ ಜಮಾವಣೆ ಆಗುವುದರ ಮುಖಾಂತರವಾಗಿ ಆರಂಭಿಕ 4 ಓವರ್ ಮುಕ್ತಾಯ. ಸರಾಸರಿ ರನ್ ಧಾರಣೆ 10 40 ಓಟಗಳನ್ನು ದಾಖಲಿಸಿಕೊಳ್ತಾ ಇದೆ ವಿಜಯ ಯುವ ಸಂಗಮ ತಂಡ. ಅಂತಿಮ ಆರೆಸೆತ
ಆದಷ್ಟು ಓಟುಗಳು ಬರ್ತಂತ ಕಾದು ನೋಡ್ಬೇಕಾಗ್ತಾ ಇದೆ. ಮತ್ತೆ ಹೊಸಗಾರಿಕೆ ವಿಭಾಗದಲ್ಲಿ ಕಾವ್ಯ ಚೆಂಡಿಗೆ ತಿರುವು ನೀಡಬಲ್ಲ ಅಂತ ಹೆಸ್ತಗಾರ್ತೆ. ಅಂತಿಮ ಓವರ್ನ ಹೆಸ್ತಗಾರಿಕೆ ಜವಾಬ್ದಾರಿ ವಹಿಸಿಕೊಳ್ತಾ ಇದ್ದಾರೆ. ಅಂತಿಮ ಆರು ಹೆಸ್ತಗಳ ಮುಂದೆ ಆರಂಭಿಕ ಸೆಷನ್ ಅಲ್ಲಿ ವಿಜಯ ಯುವ ಸಂಗಮದ ದಾಂಡಿಗರು ಆದಷ್ಟು ಓಟುಗಳನ್ನು ಗಳಿಸಿದ ಕಾದೊಳ್ಬೇಕಾಗ್ತಾ ಇದೆ. ಒಂದೆಡೆ ವೈಷ್ಣವಿ, ಇನ್ನೊಂದೆಡೆ ಹೆಸಲ್ ಆದಷ್ಟು ಓಟಗಳನ್ನು ದಾಖಲಿಸಿಕೊಳ್ತಾರಂತ ಕಾದು ನೋಡ್ಬೇಕಾಗ್ತಾ ಇದೆ. ಮತ್ತೆ ಪಂದ್ಯದ ಮುಂದುವರಿಕೆ ಕಂಡ್ಕೊಳ್ತಾ ಇದೆ. ಕಾವ್ಯ ಶಾರ್ಟ್ ಆಗಿ ಬಂದಂತ ಚೆಂಡು ಕಟ್ ಮಾಡುವ ಯಶಸ್ಸನ್ನು ಕಂಡುಕೊಂಡ್ರು. ಈ ತರ ಮಾಡಿದ ಕ್ಷೇತ್ರ ರಕ್ಷಣೆಯಲ್ಲಿ ಸೋರಿಕೆ ಮತ್ತೆ ಬೌಂಡರಿ ಜೆರ್ಸಿ ನಂಬರ್ 9 ಕ್ಷೇತ್ರ ರಕ್ಷಕರು ಒಂದು ಹಂತದಲ್ಲಿ ಎರಡ ವಿಕೆಟ್ ಕಂಡುಕೊಂಡ್ರು. ಸುಲಭ ಸಾಧ್ಯತೆ, ಬೌಂಡ್ರಿ ಹೆಸಲ್ ಪಾಲಾಗ್ತಾ ಇದೆ. 4 ಓಟಗಳ ಹೆಚ್ಚುವರಿಕೆ ಕೂಡ ಈ ಒಂದು ಹಂತದಲ್ಲಿ. ತನ್ನ ಮೊತ್ತ ಕೂಡ 44 ಓಟಗಳು. 44 ಫಾರ್ ಲಾಸ್ ಆಫ್ 1 ಇಂಪಾರ್ಟೆಂಟ್ ವಿಕೆಟ್. ಮತ್ತೆ ಕಾವ್ಯ ಶಾರ್ಟ್ ಆಗಿ ಬಂದಂತ ಚೆಂಡು ಇತರ ಮಧ್ಯೆ ಚೆಂಡು ಕ್ಷಣ ಕಾಲ ಗಾಳಿಯಲ್ಲಿ ಒಂಟಿ ಓಟಕ್ಕೆ ಅವಕಾಶ ಲಭಿಸ್ತಾ ಇದ. ಒಂಟಿಯ ಮುಖಾಂತರವಾಗಿ ತಂಡದ ಮೊತ್ತ ಕೂಡ 45 ವೃದ್ಧಿಗೊಳ್ತಾ ಇದೆ. ಅಂತಿಮ 4 ಹೆಸರುಗಳು ಬಾಕಿ ಉಳ್ಕೊಳ್ತಾ ಇದೆ. ಅದೆಷ್ಟು ಓಟಗಳು ಬರ್ತದೆ ಕಾದು ನೋಡ್ಬೇಕಾಗ್ತದೆ ಈ ಒಂದು ಹಂತದಲ್ಲಿ. ಮತ್ತೆ ಕಾವ್ಯ 3ನೇ ಬಾರಿಗೆ ಶಾರ್ಟ್ ಆಗಿ ಬಂದಂತ ಚೆಂಡು ಬೀಸುವ ಯತ್ನ ಯಶಸ್ಸು ಕಂಡುಕೊಂಡ್ರೆ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ. ಒಂಟಿ ಓಟ ದ್ವಿತೀಯ ಓಟಕ್ಕೂ ಅವಕಾಶ ಲಭಿಸ್ತಾ ಇದೆ. 3ನೇ ಓಟಕ್ಕೆ ಬರ ಮಾಡಿದ್ರು ಈ ಒಂದು ಹಂತದಲ್ಲಿ ಯಶಸ್ಸನ್ನು ಕೂಡ ಕಂಡುಕೊಳ್ತಾ ಇದ್ದಾರೆ. 3 ಓಟಗಳ ಹೆಚ್ಚುವರಿಕೆ. ದುರ್ಬಲ ಕ್ಷೇತ್ರ ರಕ್ಷಣೆಯ ಲಾಭ ಪಡ್ಕೊಳ್ತಾ ಇದ್ದಾರೆ ಈ ಒಂದು ಹಂತದಲ್ಲಿ ವಿಜಯ ಯುವ ಸಂಗಮದ ದಾಂಡುಗಾರ್ತಿಯರು. ಮತ್ತೆ 3 ಓಟಗಳ ಹೆಚ್ಚುವರಿಕೆ, ತಂಡದ ಮೊತ್ತ 48. ಅಂತಿಮ 3 ಹೆಸರುಗಳು ಬಾಕಿ ಉಳ್ಕೊಳ್ತಾ ಇದೆ. 3 ಬೌಂಡ್ರಿಗಳು ಬಂದ್ರೆ 60. ಅದೆಷ್ಟು ಓಟಗಳು ಬರ್ತಂತ ಕಾದು ನೋಡ್ಬೇಕಾಗ್ತದೆ. ಮತ್ತೆ ಕಾವ್ಯ ಶಾರ್ಟ್ ಆಗಿ ಬಂದಂತ ಚೆಂಡು ಬೀಸುವ ಯತ್ನ ಯಶಸ್ಸು ಕಂಡ್ಕೊಂಡ್ರು. ಈ ತನ್ ಮಧ್ಯೆ ಮತ್ತೆ ಕ್ಷೇತ್ರ ರಕ್ಷಣೆಯಲ್ಲಿ ಸೋರಿಕೆ, ಮತ್ತೆ ಬೌಂಡ್ರಿ ದಾಖಲಾತಿಗೊಳ್ತಾ ಇದೆ. ಪದೇ ಪದೇ ಕ್ಷೇತ್ರ ರಕ್ಷಕರು ಎಡವಿಕೆಯನ್ನು ಕಂಡುಕೊಳ್ತಾ ಇದ್ದಾರೆ ಈ ಒಂದು ಹಂತದಲ್ಲಿ. ಮತ್ತೆ 4 ಓಟಗಳ ಹೆಚ್ಚುವರಿಕೆಯೊಂದಿಗೆ ವಿಜಯ ಯುವ ಸಂಗಮ ಅರ್ಧ ಶತಕವನ್ನು ಪೂರೈಸಿಕೊಳ್ತಾ ಇದೆ. 52 ಓಟಗಳು. ಮತ್ತೆ ಕಾವ್ಯ 5ನೇ ಬಾರಿಗೆ ಶಾರ್ಟ್ ಆಗಿ ಬಂದಂತ ಚೆನ್ನ ಮತ್ತೆ ಬೀಸುವ ಚೆನ್ನ ಕ್ಷಣಕಾಲ ಮಾಡಲು ಪಾಯಿಂಟ್ ಮೇಲ್ಭಾಗದಲ್ಲಿ ಶಡ್ಕ ಒಂದು ಹಂತದಲ್ಲಿ. ಅಂತಿಮ ಹಂತದಲ್ಲಿ ಸಿಡಿಲ ಓಡಿತಗಳಿಗೆ ಮನ ಮಾಡಿದ್ರ ಮುಖಾಂತರವಾಗಿ ಯಶಸ್ಸನ್ನು ಕೂಡ ಪಡ್ಕೊಳ್ತಾ ಇದ್ದಾರೆ. ಬೌಂಡ್ರಿ ಶರ್ಕಗಳು ಎಸಲ್ ದಾನ ಮುಖಾಂತರವಾಗಿ ಈ ಒಂದು ಹಂತದಲ್ಲಿ ದಾಖಲಾತಿಗೊಳ್ತಾ ಇದೆ. ತಂಡದ ಮೊತ್ತ ಕೂಡ 58. ಮತ್ತೆ ಚೆಂಡು ಕ್ಷಣಕಾಲ ಗಾಳಿಯಲ್ಲಿ ಈ ಬಾರಿ ಬೂತಿ ಪಡ್ಕೊಳ್ಳುವುದರ ಮುಖಾಂತರವಾಗಿ ಎಸಲ್ ಅಂತಿಮ ಎಸೆತದಲ್ಲಿ ಔಟ್ ಆಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ವಿಜಯ ಯುವ ಸಂಗಮ ಆರಂಭಿಕ ಸೆಷನ್ನ ಮೊದಲ 5 ಓವರ್ಗಳಲ್ಲಿ 58 ಓಟಗಳನ್ನು ದಾಖಲಿಸಿಕೊಳ್ತಾ ಇದೆ. ಅರ್ಥಾತ್ ಆಂಜನೇಯ ಸಶೀತ್ಲು ತಂಡಕ್ಕೆ 59 ಟಾರ್ಗೆಟ್, ಸರಾಸರಿ ರನ್ ಧಾರಣೆ 12 ಸಾಗಬೇಕಾದಂತ ಅನಿವಾರ್ಯತೆ ಈ ಒಂದು ಹಂತದಲ್ಲಿ
ಆಂಜನೇಯ ಸಶಿತ್ಲು ತಂಡಕ್ಕೆ. ಕಿಂಡಿಗೋಳಿ ಫ್ರೆಂಡ್ಸ್, ಕ್ರಿಕೆಟರ್ಸ್ ಇವರ ಆಶಯದಲ್ಲಿ ಯಶಸ್ಸಿನ ಪಂದ್ಯ ಕೂಟ. ಹೊಸ ಇತಿಹಾಸವನ್ನು ಸೃಷ್ಟಿಸುವಂತ ದಾಪುಗಳಾಗ್ತಾ ಇದೆ ಕಿಂಡಿಗೋಳಿ ಫ್ರೆಂಡ್ಸ್ ಕ್ರಿಕೆಟರ್ಸ್. ಕೆ ಎಫ್ ಸಿ ಕೆ ಪಿ ಎಲ್ ಚತುರ್ಥ ಆವೃತ್ತಿಯ ಪಂದ್ಯ ಕೂಟ ಮತ್ತೆ ಯಶಸ್ಸಿನ ಹಾದಿಯಲ್ಲಿ ಮುಂದುವರಿಕೆಯನ್ನು ಕಂಡುಕೊಳ್ತಾ ಇದೆ. ಮತ್ತೆ ಅಂಕಂದಲ ಭಾಗದಲ್ಲಿ ಇನ್ನಿಂಗ್ಸ್ ನ ಬದಲಾವಣೆ ಕಂಡುಕೊಂಡ್ರೆ ಮುಂದಿನ ವಿದ್ಯಮಾನಗಳಿಗಾಗಿ ನಮ್ಮ ಮಿತ್ರವಾಗಿರ್ತಕ್ಕಂಥ ಹಿರಿಯ ವೀಕ್ಷಕ ಆಗಿರ್ತಕ್ಕಂಥ ಶೀತ ಶೀಷ ಐಕಳ ಇವರ ನಾಮಂತರಿಸಿಕೊಳ್ತಾ ಇದ್ದಾವೆ. ಐವತ್ತೊಂಬತ್ತರ ಸವಾಲು ಆರ್ಯಂ ಕ್ಷಮಿಸಿ, ಆಂಜನೇಯ ಸಶಿತ್ಲು ವಿರುದ್ಧವಾಗಿ ವಿಜಯ ಯುವ ಸಂಗಮ. ಆರಂಭಿಕ ಹಂತದಲ್ಲಿ ಭರ್ಜರಿ ಆರಂಭಿಕ ಹಂತದ ಪ್ರಿಯಾ ಮತ್ತು ಹೇಜಲ್ ಅವರ ಭರ್ಜರಿ ಆರಂಭಿಕ ತನದ ಭದ್ರ ಬುನಾದಿಯನ್ನು ಕಂಡುಕೊಂಡ ತಂಡ ವಿಜಯ ಯುವ ಸಂಗಮ. ಐವತ್ತ ಎಂಟು ಓಟಗಳ ಕಲೆ ಹಾಕಿದ್ರೆ ಐವತ್ತ ಒಂಬತ್ತರ ವಿಶಾಲ ಲಕ್ಷ್ಯವನ್ನು ನೀಡ್ತಾ ಇದೆ ಆಂಜನೇಯ ಸಶಿತ್ಲು ತಂಡಕ್ಕೆ. ಗಣೇಶ್ ಆರ್ ಯು ರೆಡಿ? 59 ಇಸ್ ದ ಟಾರ್ಗೆಟ್ ಆಫ್ 30. ಟೂ ವೆರಿ ಬಿಗ್ ಟೀಮ್ಸ್ ಫೈಟಿಂಗ್ ಫಾರ್ ದಿ ಸರ್ವೈವಲ್ ಇನ್ ದ ಟೂರ್ನಮೆಂಟ್. ಆರಂಭಿಕ ಹಂತದಲ್ಲಿ ಕಾವ್ಯ ಅದೇ ರೀತಿ ತೃಪ್ತಿ ಎಸಿತ ಕಾರ್ಗೆ ವೈಷ್ಣವ ಪರಿಚಯವನ್ನು ಕಾಣ್ತಾವೆ ಜರ್ಸಿ ನಂಬರ್ ಆರರಲ್ಲಿ. ಲಾಂಗ್ ಬೌಲಿಂಗ್ ರನ್ ಆಫ್ ವೈಷ್ಣವಿ ಸುಂದರತೆ ಎಸಿತ. ಸ್ವಲ್ಪ ಮಟ್ಟಿಗೆ ಲೆಕ್ಸ್ಟಮ್ ಮೇಲ್ಭಾಗದಲ್ಲಿ ತೇಲಿ ಬಂದಂತಹ ಚೆಂಡು ಲೋವರ್ ಫುಲ್ ಟಾಸ್. ಒಂಟಿ ಓಟದ ಮುಖ್ಯವಾಗಿ ಕಥೆಯನ್ನು ಆರಂಭಿಸಿಕೊಂಡ್ರು ಕಾವ್ಯ. ಐವತ್ತ ಒಂಬತ್ತರ ಬೃಹತ್ ಗುರಿಯನ್ನ ಬೆಂಬತ್ ಕಾಡ್ತಾ ಇದೆ. ಮೈದಾನದ ಒಳಭಾಗದಲ್ಲಿ ಸ್ವಲ್ಪ ಮಟ್ಟಿಗೆ ನೀಲಿ ಸಮುದ್ರವನ್ನು ಕಂಡ ಅನುಭವ. ಪಂಪ ಕಾಲೇಜ್ ಮೈದಾನದಲ್ಲಿ ಆಟಗಾರರ ಬಣ್ಣ ಬಣ್ಣದ ಸಮಾಚಾರ ಸುತ್ತರ ನೀಲಿ ಸ್ಪರ್ಶವನ್ನು ನೀಡ್ತಾ ಇದೆ. ಏ ಮಧ್ಯೆ ಲಾಫ್ ಕೆಟ್ರೆ ಚೆಂಡು ಬಹುಶಃ ಈ ಮಧ್ಯೆ ಹಾಸಲ್ ಭದ್ರ ಬಗಸನ ಕಾಣ್ತಾ ಇದೆ. ತನ್ಮೂಲಕವಾಗಿ ತೃಪ್ತಿ ಆಂಜನೇಯದ ಆಧಾರ ಸ್ತಂಭ ಜೀವಾಳ ಆಟಗಾರ್ತಿ ತೃಪ್ತಿ ಬ್ಯಾಕ್ ಇನ್ ಟು ಪವಲಿಯನ್. ಎಸ್ ಸಾರಿ ಯಾ ಫ್ಯಾಂಟಾಸ್ಟಿಕ್ ಅಂಡರ್ ದ ಸನ್ ಲೈಟ್ ಅಂಡರ್ ದ ಬ್ರೈಟ್ ಸನ್ ಲೈಟ್ ದಿಸ್ ಇಸ್ ನಾಟ್ ಎ ಈಸಿ ಕ್ಯಾಚ್. ವಾಟ್ ಎ ಮಾರ್ವಲಸ್ ಕ್ಯಾಚ್ ಟೇಕನ್ ಬೈ ಜರ್ಸಿ ನಂಬರ್ 4 ಹಾಸಲ್. ಶಿ ಇಸ್ ಅ ಪರ್ಫೆಕ್ಟ್ ಆಲ್ ರೌಂಡರ್. ಯಾ ರನ್ನಿಂಗ್ ಬ್ಯಾಕ್ವರ್ಡ್ ಟೇಕಿಂಗ್ ದ ಕ್ಯಾಚ್ ಆಫ್ ವಿವನ್ ರಿಚರ್ಡ್ ಆ್ಯಂಡ್ ದ ಟಾಸ್ಕ್ ವಾಸ್ 183 ಬಟ್ ಇಂಡಿಯಾ ವನ್ ದ ಫಸ್ಟ್ ವರ್ಲ್ಡ್ ಕಪ್ ಆಫ್ಟರ್ ವಾಸ್ ಹಿಸ್ಟ್ರಿ ಕ್ರಿಯೇಟೆಡ್ ಇನ್ ಇಂಡಿಯನ್ ಕ್ರಿಕೆಟ್. ಏ ಮತ್ತೆ ಅಡ್ಡ ಚೆಂಡು ಸ್ವಲ್ಪ ಮಟ್ಟಿಗೆ ಎಡಗುಟ್ಟದ ಹೊರತಿರುವನ್ನ ತೇಲಿ ಬಂದಂತಹ ಚೆಂಡು ಗಾಳಿಯ ಸಹಾಯದೊಂದಿಗೆ ಚೆಂಡು ಸ್ವಲ್ಪ ಮಟ್ಟಿಗೆ ಗತಿ ಪರಿವರ್ತನೆ ಆಗ್ತದೆ. ತನ್ನ ಒಟ್ಟುಮೊತ್ತ 2 2-1. ಐವತ್ತ ಒಂಬತ್ತರ ಬೃಹತ್ ಗುರಿಯನ್ನು ಬೆಂಬತ್ತಾದ ಆಂಜನೇಯ ಸಶಿತ್ಲು ಬಹುಶಃ ಕಡಲ ತಡಿಯ ಮಕ್ಕಳು ಈ ಭಾಗದಲ್ಲಿ ಕ್ರಿಕೆಟ್ ನ ಪರಿಚಯವನ್ನು ಮಾಡಿಕೊಳ್ತಾ ಇದೆ. ಜರ್ಸಿ ನಂಬರ್ 6 ಈ ಮಧ್ಯೆ ತಟ್ಟಿಬಿಟ್ಟಾಡ ಪ್ರಯತ್ನಗಳು ಬರ್ತಾ ಇದೆ. ಓಟಗಳಿಗೆ ಮನ ಮಾಡ್ತಾ ಇಲ್ಲ. ಭದ್ರಕೋಟೆಯನ್ನು ಕಟ್ಟಿಕೊಳ್ತಾ ಇದೆ. ಬಿಗು ದಾಳಿಯನ್ನು ಸಂಘಟಿಸಿಕೊಳ್ತಾ ಇದೆ. ದಾಳಿಗೆ ತಕ್ಕ ಕ್ಷೇತ್ರಶನ ಆಯ್ಕೆಯನ್ನು ಮಾಡಿಕೊಳ್ತಾ ಇದೆ. ಬಹಳಷ್ಟು ಪರಿಪೂರ್ಣ ಕ್ರಿಕೆಟ್ ಅನ್ನು ಆಡ್ತಾ ಇದೆ.
ಯುವ ಸಂಗಮ ಎಕ್ಕಾರು, ವಿಜಯ ಯುವ ಸಂಗಮ ಎಕ್ಕಾರು. ಏ ಮತ್ತೆ ಲಾಸ್ಟ್ ಗೇಟ್ ಒನ್ ಬೌನ್ಸ್ ಟೂ ಬೌನ್ಸ್ ಬೌಂಡರಿ. ಆಂಜನೇಯ ಸಸಿಟ್ಲು ಸಿಂಧಿಸಿ ನಾಯಕತ್ವದಲ್ಲಿ ಸಾಗಿ ಬಂದರು. ಉಪಕಪ್ತಾನಾಗಿ ಸಂಜನಾ ಯತೀಶ್ ಅವರ ಮಾರ್ಗದರ್ಶನದಲ್ಲಿ ಸಾಗಿ ಬರ್ತಾ ಇದೆ. ಡಾಕ್ಟರ್ ಪ್ರಸಾದ್ ಶೆಟ್ಟಿ ಮಾರಕತ್ವದ ಆಂಜನೇಯ ವಿರುದ್ಧವಾಗಿ ವಿನೋದ್ ಶೆಟ್ಟಿ, ರೇಷ್ಮಾ ಶೆಟ್ಟಿ ಗರಡಲ್ಲಿ ಬಳಗಿದಂತ ವಿಕೇಶ್ ಕೋಟ್ಯಾನ್ ಮಾಲಕತ್ವದ ವಿಕೇಶ್ ಕೋಟ್ಯಾನ್ ಅವರ ಶುಭ ಆಶೀರ್ವಾದದ ಹಾರೈಕೆಯೊಂದಿಗೆ ಬಂದಿರುವಂತಹ ತಂಡ ವಿಜಯ ಯುವ ಸಂಗಮ ಎಕ್ಕರ್ ಹ್ಯಾಸಲ್ ಅವರ ನಾಯಕತ್ವದಲ್ಲಿ ಸಾಗಿ ಬರ್ತಾ ಇದೆ. ಮತ್ತೆ ಏ ಮಧ್ಯೆ ಬಾಲಂಚಿನ ಚೆಂಡುಗಳು ಬರ್ತಾ ಇದೆ. ಬಹುಶಃ ಬೌಂಡರಿಯನ್ನು ತಡೆಯಲು ವೈಫಲ್ಯ, ಸ್ವಲ್ಪ ಮಟ್ಟಿಗೆ ಗಲಿಬಿಲಿಯ ಗೊಂದಲದ ಕ್ಷೇತ್ರ ರಕ್ಷಣೆ, ತನ್ಮೂಲಕ ಬೌಂಡರಿಗಳ ಸೇರ್ಪಡೆ, ಬಹಳಷ್ಟು ಮಿಸ್ ಫೀಲ್ಡಿಂಗ್ ಅನ್ನ ವಿಜಯ ಸಂಗಮ ಕೂಡ ಆಂಜನೇಯ ಕೂಡ ಮಾಡಿತ್ತು. ಆ ನಿಟ್ಟಿನಲ್ಲಿ ತನ್ನ ಒಟ್ಟು ಮತ್ತೆ 11 ಮುಕ್ತಾಯಗಳ ಮೊದಲ ಪವರ್ ಪ್ಲೇಯಲ್ಲಿ 11 ಇನ್ನೂ ಕೂಡ ಬೇಕಾಗಿದೆ. 48 ರಿಕ್ವೈರ್ಡ್ ಔಟ್ ಆಫ್ 24 ಬಾಲ್. ವಾಟ್ ಯು ಸೇ ಗಣೇಶ್? Absolutely impossible. There is no word impossible in the history of cricket. Impossible means I am possible. There is a beautiful one. Wow, well fielded. Sensible cricket. Only single result, right? With a single judgment is required. Score moves up to 1,000. 2 all in the boat. Desan ball clearing the fans. What a mighty blow down to the deep scoring region. 6 is the result. No ball plus 6. 7 very very valuable runs added to the total tally. With that 7, scoreboard jumping to 19 now. Galloping start. The hard hitter. Kavya. Once again, clearing the fans once again. Kavya is clearing the fans. She is hitting the ball to the each and every corner of the ground. What a fantastic knock. She is on 17 and Scopa moves up to 25. Once again full toss. Oh, this 6 is more than 100 meters. Scoreboard moves up to 31. Ganesh, first ever in the history of our tournament, 3 sixes in a row, hat-trick sixes. Yeah, definitely. Wonderful, Kavya. Wonderful. You are also having the habit of hitting the sixes in the year of 1990-2020. We are remembering your shots.
31. Score was more than 31. These girls try to finish the match as early as possible. What a knock from Kavya. This time, gentle cricket, very sensible cricket. Gently pushing down to the short third man region, short final region. Only single resulted. She is rotating the strike. Clever cricket after hitting 3 sixes in a row and a boundary. She crossed for a couple of runs. Kavya. She is the danger batter. Priya is the bowler. Jesse number 2. Very well bowled. That was a beautiful delivery. Yorker land delivery. Uprooted the stumps. Missing the wheels. So what a comeback made by Priya. Ganesh. So once again Priya consultancy and all the game plans are making. So these girls are very aggressive. They try to pull back the game. Anjaneya Sasitlu. Yosangama Ekkaru. We saw Hazelwood. Hazelwood in Australia. New batter is Padmasri, the opening bowler. Opening bowler for the team. She is playing a veteran role here. This time, beautiful driven down to the deep in wicket region. Batter is crossing a single with a single. Score moves up to 34. Still. Very loud appeal for leg before wicket, but umpire did not appeal. Two umpires are Karthik and Dikshit. They say once again, very loud appeal, very loud shot. This time chance of a run out was there. So, very good cricket is going on here, is that? Very hot, high voltage match is going on. 34 is the score now. Making the step out. Only single. We got single. Score was up to 35. 24 required. 14 balls left. 24 required. Equation is very easy. This match is not at over. Equally. This match is equally well balanced. 14 ball, 24. Ganesh. Yeah, they are bouncing back. They are bouncing back very hardly. 14 balls, 24. She is the captain, Hazel. There's a beautiful return. Down to the mid wicket return. Batter cross for the single. With a single, score was up to 36. We are requesting. And also, intervention already given in the meeting also. What ball is the signal? With that ball, score was up to 37 now. This time, very loud appeal. This time, crooked finger goes up. Finger goes up. So, wicket numbers 3 back into the pavilion. First wicket gone at 1, second at 33, third at 37. Hazel got the important breakthrough for his team. To her team. So, just consider 4 runs. Ganesh, notice this, she just considered 4 runs and got important wicket off in the last ball. Now scenario is 22 required out of 12 balls. Yeah.
ಎಸ್ ಆಫ್ಟರ್ ದ ಫಾಲ್ ಆಫ್ ವಿಕೆಟ್ ಆಫ್ ಕಾವ್ಯ ಎಂಟೈರ್ ಪಿಕ್ಚರ್ ಇಸ್ ಚೇಂಜ್ ನೌ. ನಮಸ್ಕಾರ ಬ್ಯಾಟ್ಸ್ಮನ್, ಬ್ಯಾಟರ್ ರಿಕ್ವೆಸ್ಟ್. ಸೊ ನೀವು ಬ್ಯಾಟರ್ ಸ್ಟ್ಯಾಂಡ್ಸ್ ಐತೆ, ನಮಸ್ಕಾರ ಪ್ಲೀಸ್. Against United Kings, no? Four balls, 22. First time we're back into attack. Chance of Ronald was there. Wow. Good piece of fielding by Jesse number 4. She took a marvelous catch also. Kripa. Cobra moves up to 38, 11-21. This is the equation. Cricket is always a game of calculation, game of miracle, game of fun. So very rare decision. Aryan Pink Panthers won the toss and elected to bat first. They want to make the batting practice. Westerly crossing umpire. This time well bowled, very well bowled. That was a beautiful delivery. This is the batter. So, dot ball is the result. Very, very hot sunshine. But cricket lovers are enjoying this cricket match. 10 balls remaining, 21 required. What a comeback made by Vijaya. Your Sangamaikar against Anjaneya. Very well ball. Once again, beautiful delivery. Carrying the length. And what a fantastic bowling spell from Vaishnavi. Just in number 6. In the power play, she considered just 11 and got important wicket of Tripti and Tati line in the crucial overs. 9 balls remaining, 21 required. Planning cricket. There's a ball up in there. Might be. Yes. Fielder. Jesse number 81. Took a easy catch. Anaga. Took a simple catch. But it is not an easy catch. Under the sunlight. Under the brightness of the sunlight. This is not an easy catch. Judging catch. Taken. Maybe the turning point. Ganesh. For the loss of four wicket after the fall of wicket of Kavya, Anjaneya Sasitlu collapse their middle order. Western once again crossing umpire, ball up in there, once again drops in the no man's land vacant area. Anaga tried to stop the ball, but only single result. With that single, scorer moves up to 39, 7 balls remaining, 20 required. Vijaya Uwaka Sangama Ekkaru registered their first victory in the tournament already. They are trying for the victory number second. Ball up in there, might be Freeland coming under. No, this time Kripa drops the catch. One bounce boundary. Rinki hit the boundary in the last ball. So scope moves up to 43. 16 required. Remember Ganesh. Indian team, we saw Rinku Singh
He is Ahmadin Shah from IPL. Here, Rinki is the striker. She... yeah, yeah. 16 required out of 6 ball. Shisha is the bowler. Shisha is the commentator. This is a coincidence, Ganesh. Shisha. Small, young, talented girl. This time, only single resulted. With a single, score was up to 44. 5-15. 5 balls remaining, 15 required. Rinki is the striker. Oh! Six is the shot in the IPL match, in the last year IPL match against Saurabh Chahan. Rinku Singh hit 5 sixes. Whether it is possible here? Yes. Scoreboard moves up to 50. Just 9 required out of 4. Beautiful rebound down to the deep mid-on region. Only single resulted with a single. Scoreboard moves up to 51. 8 required out of 3 balls. Sindhu, the skipper. She is the batter at the striker stand. Yeah, this time, ball kissing the mouth this time. Balls are uprooted. So, captain depart. Sindhu Sri walking back to the bowling. Brilliant bowling by Shisha. What a fantastic cricket he is at Pompey College ground. What a fantastic cricket. Marvelous, mind-blowing. These girls are doing very good cricket. They are playing very good cricket here. Nail biting match is going on. Heart beating match is going on. 2 balls remaining. 8 required. Anjaneya versus Vijaya. This time, ball is back drive. Only single resulted. There is no chance of any second. Single resulted. With the single score, almost up to 52. 7 required out of last ball. 1 ball remaining. 7 required. If match ends in a tie, points will be shared. Shisha, this time beautiful driven. Oh, good piece of fielding by the fielder. Jersey number 81, Anaga. Anaga is the fielder. So, Vijaya, US Sangama Ekkaru registered the second victory. Vijaya, US Sangama Ekkaru players registered the second victory here. Oh, what a fantastic cricket. What a fantastic, great cricket exhibition by these girls. Vijaya Yosangama Ekkaru. Hazel is the skipper, leading from the front. All the players giving full support, playing a moral cricket. And what a fantastic comeback made by Vijaya Yosangama. So badly, unluckily, Anjaneya Sasis lost this match. So tournament is not over. Player of the match, Hazel. Hazel is declared as player of the match. Ganesh, player of the match. It is none other than Hazel, the skipper of the side. Hazel is declared as the man of player of the series. 24. Kaviana 25 runs. Are you getting best performance?